ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಇದನ್ನ ನಾನು ಪೈನ್ ಆಪಲ್ ಅಂದ್ರೆ ಅನಾನಸ್ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ಕೊಡ್ತೀನಿ. ಇದರಲ್ಲಿ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಂತ ನಿಮ್ಗೆ ಆಮೇಲೆ ಶಾಕ್ ಆಗುತ್ತೆ. ಸೊ ಆವಾಗ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಬನ್ನಿ ಹಾಗಾದ್ರೆ, ಪೈನ್ ಆಪಲ್ ನಲ್ಲಿ ಏನೇನು ಬೆನಿಫಿಟ್ಸ್ ಇದೆ ಅಂತ ನೋಡೋಣವಾ. ಇದರಲ್ಲಿ ಜೀರೋ ಕೊಲೆಸ್ಟ್ರಾಲ್ ಇದೆ, ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ, ಪೊಟ್ಯಾಷಿಯಂ, ಮ್ಯಾಂಗನೀಸ್, ಜಿಂಕ್ ಹಾಗೂ ದೇಹಕ್ಕೆ ಅಗತ್ಯವಿರುವ ಇತರೆ ಖನಿಜಾಂಶಗಳಿದ್ದು, ಇದನ್ನು ತಿನ್ನುವುದರಿಂದ ಅನೇಕ ಆರೋಗ್ಯಕರ ಗುಣಗಳನ್ನು ಪಡೆದುಬಹುದಾಗಿದೆ. ನಾವು ಅನಾನಸನ್ನು ಪ್ರತಿನಿತ್ಯ ತಿಂತಾ ಬಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಅನಾನಸ್ನಲ್ಲಿ ವಿಟಮಿನ್ ಸಿ ಇರುವುದರಿಂದ ಜೀವಕಣಗಳು ಹಾನಿಯಾಗುವುದನ್ನು ತಡೆಗಟ್ಟುತ್ತದೆ. ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ದೇಹಕ್ಕೆ ವಿಟಮಿನ್ ಸಿ ದೊರೆಯುವುದರಿಂದ ಸಂಧಿವಾತ, ಹೃದಯ ಸಮಸ್ಯೆ ಉಂಟಾಗದಂತೆ ದೇಹವನ್ನು ರಕ್ಷಣೆ ಮಾಡುತ್ತದೆ. ಮೂಳೆಗಳ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಪೈನಾಪಲ್. ಹೌದು, ಅನಾನಸ್ನಲ್ಲಿ ವಿಟಮಿನ್ ಸಿ ಜೊತೆಗೆ ಸಾಕಷ್ಟು ಪ್ರಮಾಣದ ಮ್ಯಾಂಗನೀಸ್ ಇರೋದ್ರಿಂದ ಮೂಳೆಗಳ ಬಲವನ್ನು ಹೆಚ್ಚಿಸುತ್ತದೆ ಹಾಗೂ ಅದಕ್ಕೆ ಸಂಬಂಧಿಸಿದ ನರಗಳು ಹಾನಿಯಾಗದಂತೆ ತಡೆಯುತ್ತದೆ. ಮೆನೋಪಾಸ್ ಬಳಿಕ ಮಹಿಳೆಯರಲ್ಲಿ ಮಂಡಿ ನೋವಿನ ಸಮಸ್ಯೆ ಕಂಡುಬರುತ್ತದೆ. ಇದನ್ನು ತಡೆಗಟ್ಟುವಲ್ಲಿ ಮ್ಯಾಂಗನೀಸ್ ಸಹಕಾರಿಯಾಗಿದೆ. ದೇಹಕ್ಕೆ ಅಗತ್ಯವಿರುವ ಮ್ಯಾಂಗನೀಸ್ ಅನ್ನು 70% ಖನಿಜಾಂಶ 1 ಕಪ್ ಅನಾನಸ್ ರಸವನ್ನು ಕುಡಿಯೋದ್ರ ಮೂಲಕ ನಾವು ಸೇವನೆ ಮಾಡೋದ್ರ ಮೂಲಕ ಪಡ್ಕೋಬಹುದು. ಇನ್ನು ಸೈನಸ್ ನಿವಾರಣೆಗೆ ಪರಿಣಾಮಕಾರಿಯಾಗಿದೆ ಈ ಪೈನಾಪಲ್. ಮೂಗು ಕಟ್ಟಿ ತಲೆನೋವು ಕಾಣಿಸಿಕೊಂಡಿದ್ದರೆ ಇದನ್ನು ಹೋಗಲಾಡಿಸಲು ಪೈನಾಪಲ್ನ ತಿನ್ನಿ. ಇದರಲ್ಲಿರುವ ಬ್ರೊಮೊಲಿನ್ ಮೂಗು ಕಟ್ಟುವುದನ್ನು ತಡೆಗಟ್ಟಿ ತಲೆನೋವು ಉಂಟಾಗದಂತೆ ತಡೆಯುತ್ತದೆ. ರಕ್ತ ಹೆಪ್ಪುಗಟ್ಟುವುದನ್ನು ಸಹ ಇದು ತಡೆಯುತ್ತದೆ. ಪೈನಾಪಲ್ ರಕ್ತ ಹೆಪ್ಪುಗಟ್ಟುವುದನ್ನು ತಡೆಯುವುದರಿಂದ ಹೃದಯದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ರಕ್ತ ಹೆಪ್ಪುಗಟ್ಟದ ಸಮಸ್ಯೆ ಇರುವವರು ಈ ಹಣ್ಣನ್ನು ತಿನ್ನಬೇಡಿ. ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಅನಾನಸ್ನಲ್ಲಿ ವಿಟಮಿನ್ ಸಿ ಇದ್ದು ಇದು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುವಲ್ಲಿ ಸಹಕಾರಿ. ತುಂಬಾ ಮಾನಸಿಕ ಒತ್ತಡವಿದ್ದಾಗ 1 ಬೌಲ್ ಅನಾನಸನ್ನು ತಿನ್ನಿ. ನಿಮ್ಮ ಆಲೋಚನೆಗಳನ್ನು ಹೊರದೂಡಿ ನಿಮ್ಮನ್ನು ರಿಲ್ಯಾಕ್ಸ್ ಮಾಡುತ್ತದೆ. ಕಣ್ಣಿನ ಆರೋಗ್ಯಕ್ಕೆ ಇದು ತುಂಬಾನೇ ಒಳ್ಳೆಯದು. ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಹಾಗೂ ವಿಟಮಿನ್ ಸಿ ಇದ್ದು ಮ್ಯಾಕ್ಯುಲರ್ ಡಿಜನರೇಷನ್ ಅಂದರೆ ದೃಷ್ಟಿದೋಷ ತರುವಂತಹ ಒಂದು ಕಾಯಿಲೆ ಎಂಬ ಈ ಸಮಸ್ಯೆ ಉಂಟಾಗುವುದನ್ನು ತಡೆಯುತ್ತದೆ. ಇದರಲ್ಲಿ ಬೀಟಾ ಕ್ಯಾರೋಟಿನ್ ಅಂಶವಿದ್ದು ದಿನ ಆಹಾರ ಕ್ರಮದಲ್ಲಿ ಸೇವಿಸುವುದರಿಂದ ಕಣ್ಣಿನ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಇನ್ನು ಶೀತ ಮತ್ತು ಕೆಮ್ಮಿಗೆ ಉತ್ತಮವಾದ ಮನೆಮದ್ದು ಈ ಪೈನಾಪಲ್. ಅನಾನಸ್ನಲ್ಲಿ ಬ್ರೊಮೊಲೈನ್ ಮತ್ತು ವಿಟಮಿನ್ ಸಿ ಇರುವುದರಿಂದ ಕೆಮ್ಮು ಶೀತ ತಡೆಗಟ್ಟುವಲ್ಲಿ ಸಹಕಾರಿ. ಇನ್ನು ಕಾಯಿಲೆ ಬಿದ್ದಾಗ ಪೈನಾಪಲ್ ಜ್ಯೂಸ್ ಕುಡಿದರೆ ಬೇಗನೆ ಚೇತರಿಸಿಕೊಳ್ಳಬಹುದು. ಕ್ಯಾನ್ಸರ್ ತಡೆಗಟ್ಟುವಲ್ಲಿ ಸಹಕಾರಿ ಪೈನಾಪಲ್. ರಕ್ತದ ಒತ್ತಡವನ್ನು ಇದು ಕಡಿಮೆ ಮಾಡುತ್ತದೆ. ಅನಾನಸ್ನಲ್ಲಿ ಪೊಟ್ಯಾಷಿಯಂ ಇದೆ. ಇದು ಪೊಟ್ಯಾಷಿಯಂ ನೈಸರ್ಗಿಕವಾಗಿ ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತದೆ. ದವಡೆಯನ್ನ ಬಲಪಡಿಸುತ್ತದೆ. ಅನಾನಸ್ನಲ್ಲಿ ಆಸ್ಟ್ರಿಜೆಂಟ್ ಅಂಶ ಅಧಿಕವಾಗಿದೆ. ಇದು ದವಡೆಯನ್ನ ಬಲಪಡಿಸುತ್ತದೆ, ದಂತಕ್ಷಯ ಉಂಟಾಗದಂತೆ ಕಾಪಾಡುತ್ತದೆ. ಜೀರ್ಣಶಕ್ತಿಗೆ ತುಂಬಾನೇ ಒಳ್ಳೆಯದು ಪೈನಾಪಲ್. ಇನ್ನು ಕರುಳಿನ ಆರೋಗ್ಯಕ್ಕೆ ಇದು ತುಂಬಾನೇ ಒಳ್ಳೆಯದು. ಅನಾನಸ್ ತಿನ್ನುವುದರಿಂದ ಹೊಟ್ಟೆ ಹುರಿ ಕಡಿಮೆ ಆಗುತ್ತದೆ ಹಾಗೂ ಅತಿಸಾರ ಉಂಟಾಗದಂತೆ ತಡೆದು ಕರುಳಿನ ಆರೋಗ್ಯವನ್ನು ಹೆಚ್ಚು ವಾಂತಿಯನ್ನ ಇದು ತಡೆಗಟ್ಟುತ್ತದೆ. ಕೆಲವರಿಗೆ ಪ್ರಯಾಣದಲ್ಲಿ ಕಾಡುವ ವಾಂತಿಗೆ ಇದು ಒಳ್ಳೆಯ ಮನೆಮದ್ದು. ಅನಾನಸ್ ತಿನ್ನುವುದರಿಂದ ವಾಂತಿ ಸಮಸ್ಯೆ ತಡೆಗಟ್ಟಬಹುದು. ಒಡವೆಯನ್ನ ನಿವಾರಣೆ ಮಾಡುತ್ತದೆ. ಹೌದು, ಅನಾನಸನ್ನ ನಾವು ತಿಂತಾ ಬಂದ್ರೆ ಮುಖದ ಕಾಂತಿ ಹೆಚ್ಚುತ್ತದೆ ಮತ್ತೆ ಇದನ್ನ ಫೇಶಿಯಲ್ ಮಾಸ್ಕ್ ಆಗಿಯೂ ಸಹ ಬಳಸಬಹುದು. ಪಾದಗಳ ಬಿರುಕು ಹೋಗಲಾಡಿಸಲು ಸಹಕಾರಿ. ನಿಮ್ಮ ಪಾದಗಳು ಬಿರುಕು ಬಿಟ್ಟಿದ್ದರೆ ಅನಾನಸ್ ಅನ್ನು ಪಾದಗಳಿಗೆ ಹಚ್ಚಿ ಇದು ಪಾದ ಉರಿ ನೋವು ಮುಂತಾದ ಸಮಸ್ಯೆಯನ್ನ ಹೋಗಲಾಡಿಸಿ ಪಾದಗಳ ಆರೈಕೆಯನ್ನ ಮಾಡುತ್ತದೆ. ಉಗುರುಗಳನ್ನ ಬಲಪಡಿಸುತ್ತದೆ. ವಿಟಮಿನ್ ಎ, ವಿಟಮಿನ್ ಬಿ ಕೊರತೆ ಉಂಟಾದರೆ ಉಗುರುಗಳಲ್ಲಿ ಬಿರುಕು ಉಂಟಾಗಬಹುದು ಹಾಗೂ ಉಗುರು ಬೇಗನೆ ತುಂಡಾಗುವುದು. ನಿಮ್ಮ ಉಗುರುಗಳು ಬಲವಾಗಲು ಅನಾನಸ್ ಅನ್ನ ಬಳಸಿ. ಒಡೆದ ತುಟಿಯನ್ನ ಸರಿಪಡಿಸುತ್ತದೆ ಪೈನಾಪಲ್. ಹೌದು, ಪೈನಾಪಲ್ ರಸವನ್ನ ತೆಂಗಿನ ಎಣ್ಣೆ ಜೊತೆ ಮಿಶ್ರ ಮಾಡಿ ತುಟಿಗೆ ಹಚ್ಚುವುದರಿಂದ ತುಟಿ ಒಡೆಯುವ ಸಮಸ್ಯೆ ಇಲ್ಲವಾಗುತ್ತದೆ. ಕೂದಲು ಉದುರುವುದನ್ನು ಇದು ತಡೆಗಟ್ಟುತ್ತದೆ. ಅನಾನಸ್ ರಸವನ್ನು ತಲೆ ಬುಡಕ್ಕೆ ಹಚ್ಚಿದರೆ ಕೂದಲಿನ ಬುಡಕ್ಕೆ ಪೋಷಕಾಂಶಗಳು ದೊರೆಯುವುದರಿಂದ ಕೂದಲು ಚೆನ್ನಾಗಿ ಬೆಳೆಯುವುದು ಹಾಗೂ ತಲೆ ಹೊಟ್ಟಿನ ಸಮಸ್ಯೆ ಸಹ ಇಲ್ಲವಾಗುತ್ತದೆ. ಸಂತಾನೋತ್ಪತ್ತಿ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಇದು ದೇಹದಲ್ಲಿರುವ ಬೇಡದ ಕಲ್ಮಶಗಳನ್ನು ಹೊರಹಾಕುವುದರಿಂದ ದೇಹದ ಆರೋಗ್ಯ ಹೆಚ್ಚುತ್ತದೆ. ಹಾಗೆಯೇ ಸಂತಾನೋತ್ಪತ್ತಿ ಸಾಮರ್ಥ್ಯ ಸಹ ಹೆಚ್ಚಾಗುತ್ತದೆ.
ಇನ್ನ ಅಸ್ತಮಾವನ್ನ ತಡೆಗಟ್ಟುವಂತ ದಿವ್ಯ ಶಕ್ತಿ ಅನಾನಸ್ಗಿದೆ. ಅನಾನಸ್ನಲ್ಲಿ ಬೀಟಾ ಕ್ಯಾರೋಟಿನ್ ಇದ್ದು ಇದು ಅಸ್ತಮಾ ಸಮಸ್ಯೆಯನ್ನ ಕಡಿಮೆ ಮಾಡುತ್ತದೆ. ಯಾರಿಗಾದ್ರೂ ಅಸ್ತಮಾ ಇದ್ರೆ ಅವರು ಅನಾನಸ್ ಅನ್ನ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿ. ಮಾನಸಿಕ ಆರೋಗ್ಯ ಸಹ ವೃದ್ಧಿ ಆಗುತ್ತದೆ. ಹೌದು, ಅನಾನಸ್ನಲ್ಲಿ ಅಮೈನೋ ಆಮ್ಲ ಇದ್ದು ಇದು ದೇಹವನ್ನ ಸೇರಿದಾಗ ಖುಷಿಯ ಹಾರ್ಮೋನ್ ಆದ ಸೆರೋಟಿನಿನ್ ಉತ್ಪತ್ತಿ ಮಾಡುತ್ತದೆ. ಇದರಿಂದ ಮಾನಸಿಕ ಆರೋಗ್ಯ ಸಹ ಹೆಚ್ಚಾಗುತ್ತದೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಪೈನಾಪಲ್ ಅಥವಾ ಅನಾನಸ್ನಲ್ಲಿ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಲ್ವಾ. ಸೊ ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ ಅಲ್ವಾ. ಈಗ ಸೀಸನ್ ಬರ್ತಾ ಇದೆ, ಆಲ್ರೆಡಿ ಬಂದಿದೆ, ಪೈನಾಪಲ್ನ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿ. ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನೆಲ್ನ ನೋಡ್ತಾ ಇರಿ ಫ್ರೆಂಡ್ಸ್. ಮತ್ತೊಂದು ವಿಶೇಷವಾದ ಮಾಹಿತಿ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.